ಸಣ್ಣ 2 ನಿಮಿಷದ ಕ್ಯಾಂಡಲ್ ಮಾರ್ಚ್ ಮಾಡಿ ಮನೆಗೆ ಹೋಗ್ತಿದ್ವಿ. ಅದಾದ ನಂತರ ಮುಂದೆ ಏನಾಗ್ತದೆ ಅದ್ರ ಬಗ್ಗೆ ಯಾರಿಗೂ ಅರಿವಿಲ್ಲ. ಸ್ಟ್ರೈಕ್ ಮಾಡೋದು ನಾನೇ ಸತತವಾಗಿ ಇದು 15ನೇ ವರ್ಷ ಸ್ಟ್ರೈಕ್ ಮಾಡ್ತಾ ಇದ್ದೀನಿ. ವಾಟ್ ವಿ ಆರ್ ಡಿಮಾಂಡಿಂಗ್ ಟುಡೇ ಜಸ್ಟಿಸ್. ಆರ್ ವಿ ಇನ್ ಅ ಪೊಸಿಷನ್ ಟು ಆಸ್ಕ್ ಜಸ್ಟಿಸ್ ಟು ದ ಎನಿಬಡಿ? ನೋ, ನೋ ಒನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ರೀಸನ್. ಅದಕ್ಕೆ ಯಾರಾದರೂ ರೆಸ್ಪಾನ್ಸಿಬಲ್ ಇದಾರೆ, ನಾವು ಇದ್ದೀವಿ ಮತ್ತು ನಮ್ಮ ಮೆಂಟಾಲಿಟಿ ಇದೆ. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಜಿಮ್ಸ್ ವತಿಯಿಂದ ಇವತ್ತು ಕರೆ ಕೊಟ್ಟಿರ್ತಕ್ಕಂಥ ಈ ಕ್ಯಾಂಡಲ್ ಮಾರ್ಚ್ ಏನಿದೆ ಅಂತಂದರೆ, ನಾವು ಕಳ್ಕೊಂಡಿರ್ತಕ್ಕಂಥ ಸಹೋದರಿ ಏನಿದ್ದಾಳೆ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಒಂದು ಸಣ್ಣ 2 ನಿಮಿಷದ ಕ್ಯಾಂಡಲ್ ಮಾರ್ಚ್ ಮಾಡಿ ಮನೆಗೆ ಹೋಗ್ತಿದ್ವಿ. ಅದಾದ ನಂತರ ಮುಂದೆ ಏನಾಗ್ತದೆ ಅದ್ರ ಬಗ್ಗೆ ಯಾರಿಗೂ ಅರಿವಿಲ್ಲ. ಹೌದಾ? ಯಾಕಂತಂದ್ರೆ ನಾವು ಕೇಳ್ತೀವಿ, ಕಠಿಣ ಶಿಕ್ಷೆ ಆಗಬೇಕು, ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ಏನು ಶಿಕ್ಷೆ ಆಗಬೇಕು ಅವರಿಗೆ? ಅದ್ರ ಬಗ್ಗೆ ನಮಗೂ ಅರಿವಿಲ್ಲ, ಕೊಡ್ತಕ್ಕಂಥವ್ರಿಗೆ ಅರಿವಿಲ್ಲ. ಹಾಗಾಗಿ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಮೆಂಟಾಲಿಟಿ ಜನರಲ್ಲಿ ಬರಬೇಕು. ಯಾಕಂದರೆ ನಾವು ನಮ್ಮ ಮನಸ್ಥಿತಿ ಚೇಂಜ್ ಮಾಡಿದಾಗ ಮಾತ್ರ ಈ ಸಮಾಜ ಬದಲಾಗಕ್ಕೆ ಆಗ್ತದೆ. ಇಲ್ಲಾಂತಂದರೆ ಇದೇ ರೀತಿ ದಿನ ಒಬ್ಬೊಬ್ಬರು ಸಾಯ್ತಾರೆ, ದಿನ ಒಬ್ಬರು ವಿಕ್ಟಿಮ್ ಆಗ್ತಾರೆ, ದಿನ ನಾವು ಈ ರೀತಿ ಸ್ಟ್ರೈಕ್ ಮಾಡೋದು. ನಾನೇ ಸತತವಾಗಿ ಇದು 15ನೇ ವರ್ಷ ಸ್ಟ್ರೈಕ್ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಆಗಿರ್ತಕ್ಕಂಥ ಅಹಿತಕರ ಘಟನೆಗೆ ಸರಿಯಾದ ಶಿಕ್ಷೆ ಸಿಕ್ಕಿಲ್ಲ.